ಕ್ಯಾಮರ ನನ್ನ ಕ್ಯಾಮರಾ ಇಟ್ಕೊಂಡು ನನಗೆ ಅದ್ರ ಹಿಂದಿರುವ ಉದ್ದೇಶ ಆಗ್ಲಿ ಕೈವಾಡವಾಗ್ಲಿ ಯಾವುದು ಮುಖ್ಯವಲ್ಲ, ಅದು ನನಗೆ ಅಪ್ರಸ್ತುತ. ಆದ್ರೆ ನಾನು ಭಾನುವಾರ ಸ್ಪಷ್ಟವಾಗಿ ಹೇಳಿದ್ದೀನಿ, ಮೂರ್ನಾಲ್ಕು ದಿನಗಳಲ್ಲಿ ಮೇಲ್ಗಡೆ ಗುಂಬಜ್ ಆಕಾರದಲ್ಲಿ ಇರುವಂತಹ ಸ್ಟ್ರಕ್ಚರ್ ನ ತೆರವು ಮಾಡಬೇಕು, ಇಲ್ಲಾಂತಂದ್ರೆ ನಾನೇ ಸ್ವತಃ ಜೆಸಿಬಿ ತಂದು ಅದನ್ನ ಕೆಡುತ್ತೀನಿ ಅಂತ ಹೇಳಿದ್ದೀನಿ. ನಾನು ಇವತ್ತು ಕೂಡ ಅಧಿಕಾರಿಗಳಿಗೆ ಸೂಚನೆಯನ್ನು ಕೂಡ ಕೊಟ್ಟಿದ್ದೀನಿ, ಅದನ್ನು ತಕ್ಷಣಕ್ಕೆ ಅದನ್ನು ತೆರವು ಮಾಡಬೇಕು. ಬಟ್ ಕಳಸ ಪ್ರತಿಷ್ಠಾಪನೆ ಆಗಿದೆ, ಅದ್ರ ಬಗ್ಗೆ ಏನ್ ಹೇಳ್ತೀರಿ? ದಿಢೀರ್ ಆಗಿ ಇಷ್ಟು ದಿವಸ ಇಲ್ಲಿರ್ತಕ್ಕಂಥ ಗುಂಬಸ್ ಮೇಲೆ ಕಳಸ, ನಾನು ಎಚ್ಚರಿಕೆಯನ್ನು ಕೊಟ್ಟಾದ ನಂತರ ರಾತ್ರೋರಾತ್ರಿ ಅದರ ಮೇಲೆ ಕಳಸವನ್ನು ತಂದಿಟ್ಟಿದ್ದಾರೆ. ಗುಂಬಸ್ ಮೇಲೆ ಕಳಸವನ್ನ ಇಟ್ಟರೆ ಅದಕ್ಕೆ ಯಾವ ಅರ್ಥನೂ ವಿಶೇಷತೆಯೂ ಇರುವುದಿಲ್ಲ. ಆದರೆ ಬಹಳ ಜನ ಏನು ನಮ್ಮ ಬೇರೆ ಬೇರೆ ಬಿಲ್ಡಿಂಗ್ ಗಳ ಮೇಲೆ ಇರುವಂತಹ ಗೋಪುರಗಳ ಬಗ್ಗೆನೂ ಕೂಡ ಅದನ್ನು ಕೆಡುತ್ತೀರಾ, ಮೈಸೂರು ಅರಮನೆ ಮೇಲೆ ಇದೆ, ಈ ತರದೆಲ್ಲ ವಿವೇಚನಾ ರಹಿತವಾಗಿ ಮಾತನಾಡ್ತಿದ್ದಾರೆ. ಆದ್ರೆ ಅವರಿಗೆ ನಾನು ಹೇಳಲಿಕ್ಕೆ ಬಯಸೋದು ಇಷ್ಟೇನೆ, 16ನೇ ಶತಮಾನದಿಂದ 19ನೇ ಶತಮಾನದವರೆಗೂ ಭಾರತದಲ್ಲಿ ಮುಗಲರ ಆಳ್ವಿಕೆ ಇತ್ತು. ಮುಗಲರ ಆಳ್ವಿಕೆ ಇರುವಂತಹ ಸಂದರ್ಭದಲ್ಲಿ ಆ ಒಂದು ಇಂಡೋ ಸಾರಸನಿಕ್ ಅಂತ ಹೇಳ್ಬಿಟ್ಟು ಒಂದು ಆರ್ಕಿಟೆಕ್ಚರ್ ಆ ತರದಿತ್ತು. ಅದು ಇಂಡೋ ಸಾರಸನಿಕ್ ಅಂತಂದ್ರೆ ಅದು ಪರ್ಷಿಯನ್ ಮೂಲದಿಂದ ಬಂದಿದ್ದಂಥದ್ದು. ಪರ್ಷಿಯಾ ಕೂಡ ಒಂದು ಇಸ್ಲಾಂಗಿಂತಲೂ ಮೊದಲನೇ ಪರ್ಷಿಯಾ ಇತ್ತು, ಪರ್ಷಿಯಾ ಗ್ರೇಟ್ ಸಿವಿಲೈಸೇಷನ್, ಅಲ್ಲಿನ ಒಂದು ಆರ್ಕಿಟೆಕ್ಚರ್ ಬಂದಿತ್ತು. ಆಗ ಮೊಘಲರ ಕಾಲದಲ್ಲಿ ಪರ್ಷಿಯಾದಿಂದ ಹಾಗೆ ಟರ್ಕಿಯಿಂದ ಮಂಗೋಲಿಯಾದಿಂದ ಬಹಳ ಜನ ಭಾರತದ ಮೇಲೆ ದಂಡೆತ್ತಿ ಬಂದು ಇಲ್ಲಿ ಆಳ್ವಿಕೆಯನ್ನು ಕೂಡ ನಡೆಸಿದ್ದಾರೆ. ಆಗ ಈ ಇಂಡೋ ಸಾರಸನಿಕ್ ಅನ್ನೋ ಒಂದು ಆರ್ಕಿಟೆಕ್ಚರ್ ಬಂತು. ಅದಾದ್ಮೇಲೆ 19ನೇ ಶತಮಾನಕ್ಕೆ ಬಂದಾಗ ಬ್ರಿಟಿಷರು ಭಾರತದ ಮೇಲೆ ನಿಯಂತ್ರಣವನ್ನು ತೆಗೆದುಕೊಂಡ್ರು. ಆ ಸಂದರ್ಭದಲ್ಲಿ ಗೋತಿಕ್ ಆರ್ಕಿಟೆಕ್ಚರ್ ಸೇರ್ತು. ಅದು ಏನಾಯ್ತು ಅಂತಂದ್ರೆ ಇಂಡೋ ಸಾರಸನಿಕ್ ಅನ್ನೋದು ಹಿಂದೂ, ಪರ್ಷಿಯನ್ ಹಾಗೂ ಯುರೋಪ್, ಅದರಲ್ಲಿ ವಿಶೇಷವಾಗಿ ಏನು ವಿಕ್ಟೋರಿಯನ್ ಆರ್ಕಿಟೆಕ್ಚರ್ ಇದೆಯಲ್ಲ ಅದನ್ನು ಕೂಡ ಮೂರು ಬ್ಲೆಂಡ್ ಆಗಿ ಅದನ್ನು ಒಂದು ಹೈಬ್ರಿಡ್ ಮಾದರಿ ಬಂತು. ಇದನ್ನು ಬ್ಲೆಂಡ್ ಆಗಿ ಕಟ್ಟಡಗಳನ್ನು ನಿರ್ಮಾಣ ಮಾಡುವಂತ ಪದ್ಧತಿ ಬ್ರಿಟಿಷ್ ಕಾಲದಲ್ಲಿ ಬಂತು. ಇವತ್ತು ಇಡೀ ದೇಶಾದ್ಯಂತ ಇರುವಂತಹ ಬಹಳಷ್ಟು ಬಿಲ್ಡಿಂಗ್ ಗಳಿರ್ಬೋದು, ಡೆಲ್ಲಿನಲ್ಲಿ ಇರುವಂತಹ ಪಾರ್ಲಿಮೆಂಟ್ ಭವನ ಇರ್ಬೋದು, ಹಾಗೆ ನಾರ್ತ್ ಬ್ಲಾಕ್ ಸೌತ್ ಬ್ಲಾಕ್ ಗಳಿರ್ಬೋದು, ಮೆಡ್ರಾಸ್ ಹೈಕೋರ್ಟ್ ಕಟ್ಟಡ ಇರ್ಬೋದು, ಅಥವಾ ಸ್ವಾತಂತ್ರ್ಯ ನಂತರ ಬಂದಂತಹ ನಮ್ಮ ವಿಧಾನಸೌಧ ಇರ್ಬೋದು, ಇವೆಲ್ಲವೂ ಕೂಡ ಇಂಡೋ ಸಾರಸನಿಕ್ ಆರ್ಕಿಟೆಕ್ಚರ್ ಇಂದ ಇನ್ಫ್ಲೂಯೆನ್ಸ್ ಆಗಿ ಬಂದಂತದ್ದು. ಅವುಗಳು ಗೋಪುರ ಹೊರತು ಗುಂಬಜ್ ಅಲ್ಲ. ಹಾಗಾಗಿ ಮಸೀದಿಯ ಗೋಪುರಕ್ಕೂ ಹಾಗೂ ಇಂಡೋ ಸಾರಸನಿಕ್ ಆರ್ಕಿಟೆಕ್ಚರ್ಗೆ ಅನುಗುಣವಾಗಿ ನಿರ್ಮಾಣವಾಗಿರುವಂತಹ ಅದರಲ್ಲೂ ವಿಶೇಷವಾಗಿ ಮೈಸೂರು ತಪ್ಪಿದ ಶ್ರೀರಂಗಪಟ್ಟಣದಲ್ಲಿ ನಿರ್ಮಾಣ ಮಾಡ್ತೀವಿ ಅಂತ ಹಠಕ್ ಬಿದ್ದಿದ್ದಾರೆ. ಇವತ್ತು ಬೆಂಗಳೂರು ಕರ್ನಾಟಕದ ಕಾಮಧೇನು ಆಗಿದ್ರೆ, ಅಂದ್ರೆ ಕರ್ನಾಟಕಕ್ಕೆ ಬರುತ್ತಿರುವಂತ ಒಟ್ಟಾರೆ ಆದಾಯದಲ್ಲಿ ಸುಮಾರು 56-57% ಆದಾಯ ಬರುತ್ತೆ ಅಂತ ಬರೀ ಬೆಂಗಳೂರಿನ ಒಂದಿರುತ್ತೆ. ಅಂತಹ ಬೆಂಗಳೂರನ್ನ ನಿರ್ಮಾಣವನ್ನು ಮಾಡಿ 67 ಪೇಟೆಗಳು, ಅದು ಕುಂಬಾರ ಪೇಟೆ ಇರ್ಬೋದು, ಕುರುಬುರ ಪೇಟೆ ಇರ್ಬೋದು, ಮಳೆಪೇಟೆ ಇರ್ಬೋದು, ಚಿಕ್ಕಪೇಟೆ ಇರ್ಬೋದು, ತರಗು ಪೇಟೆ ಇರ್ಬೋದು, ಒಂದೊಂದು ಸಮುದಾಯದವರಿಗೂ ಕೂಡ ಒಂದೊಂದು ಪೇಟೆಗಳನ್ನ ಮಾಡಿ ಎಲ್ಲರಿಗೂ ಆಶ್ರಯವನ್ನು ನೀಡಿದಂತಹ ಸುಮಾರು 1,000 ಕೆರೆ ಕಟ್ಟೆಗಳನ್ನು ನಿರ್ಮಾಣ ಮಾಡಿ ಬೆಂಗಳೂರು ಯಾವತ್ತೂ ಕೂಡ ತಣ್ಣಗಿರಬೇಕು, ನೀರಿಗೆ ತೊಂದರೆ ಆಗಬಾರದು ಅಂತ ಹೇಳಿ ಬಹಳ ದೂರದೃಷ್ಟಿಯನ್ನು ಇಟ್ಕೊಂಡು ಆ ನಗರವನ್ನು ಕಟ್ಟಿ ಆ ನಗರ ಇವತ್ತು ವಿಶ್ವಮಾನ್ಯತೆಯನ್ನು ಪಡೆದಿದ್ರೆ ಅದು ಕೆಂಪೇಗೌಡರ ದೂರದೃಷ್ಟಿಯ ಫಲ. ಹಾಗಾಗಿ ಬೆಂಗಳೂರು ವಿಮಾನ ನಿಲ್ದಾಣಕ್ಕೆ ಸೂಕ್ತವಾಗಿಯೇ ಕೆಂಪೇಗೌಡರ ಹೆಸರು ನೀಡಲಾಯಿತು. ಇವತ್ತು ಅಲ್ಲಿ ಒಂದು ಸ್ಟ್ಯಾಚ್ಯೂನ ಮಾಡಬೇಕು ಅಂತ 108 ಅಡಿಗಳ ಒಂದು ಪ್ರತಿಮೆಯನ್ನ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾಗಿರುವಂತಹ ಬಿಎಸ್ ಯಡಿಯೂರಪ್ಪ ಸಾಹೇಬರು ಹಾಗೂ ಮಾಜಿ ಉಪಮುಖ್ಯಮಂತ್ರಿಗಳು ಹಾಲಿ ಸಚಿವರಾಗಿರುವಂತಹ ಅಶ್ವಥ್ ನಾರಾಯಣ ಅವರ ಸತತ ಪ್ರಯತ್ನದಿಂದಾಗಿ ಇವತ್ತೊಂದು ಪ್ರತಿಮೆ ನಿರ್ಮಾಣ ಆಗಿದೆ. ಆ ಪ್ರತಿಮೆನ ನೋಡಿದಾಗ ಯಾರು ಬಂದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನಲ್ಲಿ ಒಂದು ಇಳಿದು ಯಾರೋ ವಿದೇಶಿಯರೇ ಬಂದ್ಬಿಟ್ಟು ಆ ಪ್ರತಿಮೆನ ನೋಡಿದಾಗ ಯಾಕೆ ಕೆಂಪೇಗೌಡರ ಪ್ರತಿಮೆನ ನಿರ್ಮಾಣ ಮಾಡಿದಾರೆ ಅಂದ್ರೆ ಇವತ್ತು ಏನು ಯಾವ ನಗರಕ್ಕೆ ಬಂದು ಇಳಿದಿದ್ರಿ, ಅದನ್ನ ನಿರ್ಮಾತೃ ಕೆಂಪೇಗೌಡ ಅಂತ ಹೇಳಿ ಅದನ್ನ ಕೇಳೋದಕ್ಕೆ ಅಲ್ಲೊಂದು ನಾವು ಒಂದು ಥೀಮ್ ಪಾರ್ಕ್ ಅನ್ನು ಕೂಡ ಮಾಡ್ತಾ ಇದ್ದೀವಿ. ಬೆಂಗಳೂರು ಇವತ್ತು ಬೆಳೆದಿದ್ರೆ ಅದು ಕೆಂಪೇಗೌಡರ ದೂರದೃಷ್ಟಿಯ ಫಲ ಅಂತ ಹೇಳಲಿಕ್ಕೆ ಒಂದು ಜೀವಂತ ದ್ಯೋತಕವಾಗಿ ಬೆಂಗಳೂರಿದೆ. ಆದ್ರೆ ಟಿಪ್ಪು ಸುಲ್ತಾನ್ ನನ್ಗೆ ಏನಾದ್ರೂ ಪ್ರತಿಮೆ ಮಾಡ್ತೀವಿ ಅಂತಾರಲ್ಲ, ಟಿಪ್ಪು ಸುಲ್ತಾನ್ ನೋಡಿದ ಕೂಡಲೇ ಏನ್ ನೆನಪಾಗುತ್ತೆ? ಕೊಡವರನ್ನ ಇಲ್ಲಿ ಮೋಸದಿಂದ ದೇವಟಿಪುರಮಲ್ಲಿ ಕೊಂದಿರೋ ಅಂತಿರ್ಬೋದು, ಕೊಡವರಿಂದ 32 ಸಲ ಹಿಮ್ಮೆಟ್ಟಿಸಿಕೊಂಡು ಹೋಗಿ ಆ ನಂತರ ಮತ್ತೆ ಅವರಿಗೆ ದೋಖ ಬಗ್ದಿರುವಂತದ್ದು, ಅಥವಾ ಎಲ್ಲ ದೇವಸ್ಥಾನಗಳ ಮೇಲೆ ದಾಳಿ ಮಾಡಿದ್ದಿರಬಹುದು, ಪ್ರಭಾತ್ ಅಂತ ಕರಿಬೇಕಿತ್ತು.
ಮೈಸೂರನ್ನ ನಜರ್ಬಾದ್ ಅಂತ ಕರಿಬೇಕಿತ್ತು, ಹಾಸನ್ನ ಕೈಮಾಬಾದ್ ಅಂತ ಕರಿಬೇಕಿತ್ತು. ಕನ್ನಡದ ಕಗ್ಗೊಲೆ ಮಾಡಿದಂತಹ ವ್ಯಕ್ತಿಗಳು ಇವತ್ತು ನಮ್ಮ ಏನು ನಮ್ಮ ಕಂದಾಯ ದಾಖಲೆಗಳಲ್ಲಿರುವಂತಹ ಪಾಣಿ ಇರ್ಬೋದು, ಪಟ್ಟೆ ಇರ್ಬೋದು, ತರಿ ಇರ್ಬೋದು, ಕುಷ್ಕಿ ಇರ್ಬೋದು, ಬಗೈರ್ ಹುಕುಂ ಇರ್ಬೋದು, ಶಿರಸ್ತೇದಾರ್ ಇರ್ಬೋದು, ಪ್ರತಿಯೊಂದು ವರ್ಡನು ಕೂಡ ಎಲ್ಲಿಂದ ಬಂದಿರುವಂತದ್ದು? ಆಯ್ತು, ದಿವಾನ್ ಅನ್ನೋ ಪದ ಎಲ್ಲಿಂದ ಬಂತು? ದಿವಾನ್ ಅಂದ್ರೆ ಏನು? ಪರ್ಷಿಯನ್ ವರ್ಡ್ ಅದು. ದಿವಾನ್ ಅಂದ್ರೆ ಚೀಫ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಂತಂತೇಳಿ. ಆ ದಿವಾನ್ ಅನ್ನೋ ಪದ ನಮ್ ಕನ್ನಡಕ್ಕೆ ಹೆಂಗ್ ಬಂದೋಯ್ತು? ನಾರಾಜರ ಕಾಲದಲ್ಲಿ ಅಂದ್ರೆ ಒಡೆಯರ ಕಾಲದಲ್ಲಿ ಆಡಳಿತ ಭಾಷೆಯಾಗಿದ್ದಂತಹ ಕನ್ನಡವನ್ನ ತೆಗೆದುಹಾಕಿ ಪರ್ಷಿಯನ್ ಅನ್ನ ಆಡಳಿತ ಭಾಷೆಯಾಗಿ ಹೇರದಂತಹವನು ಟಿಪ್ಪು ಸುಲ್ತಾನ್. ಕನ್ನಡದ ಕಗ್ಗೊಲೆ ಮಾಡಿದ್ದನಲ್ಲ, ಆ ಟಿಪ್ಪು ಸುಲ್ತಾನ್ ಪ್ರತಿಮೆ ಮಾಡಿದೀವಿ ಅಂತ ಹೇಳ್ತೀರಾ? ಹಾಗಾದ್ರೆ ನಾನು ಹಿಂದೆನೂ ಒಂದ್ಸರಿ ಹೇಳಿದ್ದೆ, ಕನ್ನಡ ಸಂಸ್ಕೃತಿ ಇಲಾಖೆ ಮುಖಾಂತರವಾಗಿ ಸಿದ್ದರಾಮಯ್ಯನವರು ಟಿಪ್ಪು ಜಯಂತಿಯನ್ನು ಮಾಡಿಸಿದ್ರು. ಕನ್ನಡ ಸಂಸ್ಕೃತಿ ಇಲಾಖೆ ಟಿಪ್ಪು ಜಯಂತಿ ಮಾಡೋದು ಒಂದೇನೆ, ಅರಣ್ಯ ಇಲಾಖೆಯವರು ವೀರಪ್ಪನ ಜಯಂತಿ ಮಾಡೋದು ಒಂದೇನೆ ಅಂತ ಹೇಳಿದ್ದಾರೆ. ಅರಣ್ಯ ನಾಶವನ್ನು ಮಾಡಿದಂತ ವೀರಪ್ಪನ ಜಯಂತಿನ ಅರಣ್ಯ ಇಲಾಖೆಯವರು ಮಾಡಿದ್ರೆ ಅದಕ್ಕೆ ಎಷ್ಟು ಆವಾಸ ಅಂತ ಅನ್ಸುತ್ತೋ, ಹಾಗೆ ಕನ್ನಡದ ನಾಶಕ್ಕಿಳಿದಂತಹ ಕನ್ನಡ ಭಾಷೆಯನ್ನು ಆಡಳಿತ ಭಾಷೆಯಾಗಿದ್ದ ಕನ್ನಡವನ್ನು ತೆಗೆದುಹಾಕಿದಂತಹ ಪರ್ಷಿಯನ್ ಭಾಷೆಯನ್ನು ಹೇರಿದಂತಹ ಟಿಪ್ಪು ಸುಲ್ತಾನ್ನ ಕನ್ನಡ ಸಂಸ್ಕೃತಿ ಇಲಾಖೆಯವರು ಜಯಂತಿಯನ್ನು ಮಾಡುವಂಥದ್ದು ಅಂತಂದ್ರೆ ವೀರಪ್ಪನ ಜಯಂತಿನ ಅರಣ್ಯ ಇಲಾಖೆ ಮಾಡದ ಹಂಗೆ ಅಂತ ಹೇಳಿದ್ದೆ ಅಷ್ಟೇ. ಟಿಪ್ಪು ಯಾವುದಕ್ಕಾರ ದ್ಯೋತಕವಾಗಿದ್ದರೆ ಟಿಪ್ಪು ಮತಾಂಧತೆಗೆ ಕ್ರೌರ್ಯಕ್ಕೆ ದ್ಯೋತಕವಾಗಿದ್ದೇನೆ ಹೊರತು ಟಿಪ್ಪು ಯಾವುದರಲ್ಲೂ ಕೂಡ ನಮಗೆ ಮೇಲ್ಪಂಕ್ತಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಬಹಳ ಜನ ಕೂತ್ಕೊಂಡು ಟಿಪ್ಪು ಹತ್ರ ಮಿಸೈಲ್ ಇತ್ತು, ಕ್ಷಿಪಣಿ ಜನಕ್ಕದೆ ಎಲ್ಲಿತ್ತು ಕ್ಷಿಪಣಿ? ಮೂರನೇ ಆಂಗ್ಲೋ ಮೈಸೂರು ಯುದ್ಧ ಆಯಿತು, ಕೋಟೆಯಿಂದ ಹೊರಗಡೆ ಬರಲಿಲ್ಲ, ಕ್ಷಿಪಣಿನ ಆರಿಸಲಿಲ್ಲ, ಎಲ್ಲೂ ಇಟ್ಕೊಂಡಿದ್ದಕ್ಕೆ ಕ್ಷಿಪಣಿನ? ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧ 1799 ಆಯ್ತಲ್ಲ, ಕೋಟೆ ಒಳಗಡೆ ಟಿಪ್ಪು ಸತ್ತೋದಲ್ಲ, ಅವಾಗ ಮಿಸೈಲ್ ಎಲ್ಲಿ ಇಟ್ಕೊಂಡಿದ್ದ? ಹಾರಿಸ್ಬೋದಿತ್ತಲ್ಲ ಬ್ರಿಟಿಷರ ಮೇಲೆ, ಹಾರಿಸ್ಬೋದಿತ್ತಲ್ಲ ಆರ್ಕಾಟ್ ನವಾಬ ಮೊಹಮ್ಮದ್ ಅಲಿ ಮೇಲೆ, ಮರಾಠರ ಮೇಲೆ, ಕೊಡವರ ಮೇಲೆ, ಅಥವಾ ನಿಮಗೆ ನಾಯರ್ಗಳ ಮೇಲೆ? ಯಾಕೆ ಹರಿಸ್ಲಿಲ್ಲ? ಸುಮ್ಮನೆ ಕಾಗಕ್ಕ ಗುಬ್ಬಕ್ಕ ಕತೆ ಹೇಳ್ಕೊಂಡು ಏನು ಲಾವಣಿ ಪದ ಕೇಳ್ಕೊಂಡು ಬರೋದ? ಇದು ಸುಮ್ಮನೆ ಇತಿಹಾಸಕ್ಕೆ ಏನು ಸತ್ಯ ಸಂಗತಿಗೆ ದೂರವಾಗದಂತ ವಿಚಾರಗಳನ್ನ ಇಟ್ಕೊಂಡು ವೈಭವೀಕರಣವನ್ನು ಮಾಡ್ಕೊಂಡು ಬಂದಿದ್ದಾರೆ. ಟಿಪ್ಪುಗೆ ಏನೋ ಒಬ್ಬ ಟಿಪ್ಪು ಹುಲಿ ಹತ್ರ ಕುಸ್ತಿ ಮಾಡೋಕ್ಕಾಗುತ್ತ ಟಿಪ್ಪು ಕಲಿ? ಅಥವಾ ಟಿಪ್ಪು ಕುಸ್ತಿ ಮಾಡಿದನ? ಒಬ್ಬ ಮನುಷ್ಯ ಹುಲಿ ಹತ್ರ ಕುಸ್ತಿ ಮಾಡಕ್ ಸಾಧ್ಯ ಇದೆಯಾ? ಸುಮ್ಮನೆ ಯಾರೋ 4 ಜನ ಫೋಟೋ ಹಾಕೊಂಡ್ಬಿಟ್ಟು ಹುಲಿ ಚರ್ಮದ ತರದ್ದು ಒಂದು ಬಾವುಟ ಹಾಕೊಂಡ್ಬಿಟ್ಟು ಓಡಾಡ್ಬಿಟ್ರೆ? ಟಿಪ್ಪು ಯಾವಾಗ ಸುಲ್ತಾನ್ ಆಗಿದ್ದ? ಡೆಲ್ಲಿ ಸುಲ್ತಾನಿಗೆ ನೀವನ್ನೊಂಥರ ಕೌಂಟರ್ ಆಗಿ ದಕ್ಷಿಣ ಭಾರತದಲ್ಲಿ ನಾನೊಬ್ಬ ಸುಲ್ತಾನ ಟಿಪ್ಪು ಸುಲ್ತಾನ ಮಾಡ್ಕೊಂಡೆ. ಇವನೇನು ಸುಲ್ತಾನ್ ಆಗಿದ್ದ? ಸುಲ್ತಾನ ಆಗಿ ಎಷ್ಟು ಆಡಳಿತ ಮಾಡಿತ್ತು? ಹೈದರಾಲಿ ಆದ್ರೂ ಕೂಡ ಒಬ್ಬ ವಾರಿಯರ್ ಇದ್ದ. ಟಿಪ್ಪು ಸುಲ್ತಾನ್ ಯಾವ ಯುದ್ಧ ಮಾಡಿದ್ದಾನೆ, ಯಾವ ಯುದ್ಧದಲ್ಲಿ ಯಾರನ್ನು ಸೋಲ್ಸಿದ್ದಾನೆ? 3rd & 4th ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಮನೆಯಿಂದಲೇ ಕೋಟೆಯಿಂದಲೇ ಹೊರಗಡೆ ಬರಲಿಲ್ಲ.